ದಹಿ ವಡ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ರಫ್ಫಾಗಿ ಚಾಪ್ ಮಾಡಿಕೊಂಡು. ಇದಕ್ಕೆ 1 ಕಪ್ಪಷ್ಟು ಉದ್ದಿನ ಬೇಳೆನ ನೆನೆಸಿಟ್ಟಿತ್ತು, ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಹಾಕ್ಕೊಂಡು ನೆಕ್ಸ್ಟ್ ಇನ್ನು ಅರ್ಧನ ನೆಕ್ಸ್ಟ್ ಹಾಕ್ಕೊಳ್ತೀನಿ. 1 ಬ್ಯಾಚಲ್ಲೇ ಒಟ್ಟಿಗೆ ಮಾಡ್ಕೋತಿಲ್ಲ ಅಷ್ಟೇ. ಸೊ ಈಗ ಇದಕ್ಕೆ ಇಂಗನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನೋಡಿ. ಈ ಥರ ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕು. ಇದಕ್ಕೆ ನೀರನ್ನು ಹಾಕಿಲ್ಲ, ಸ್ವಲ್ಪನೇ ನೀರು ಹಾಕಿರೋದು, 2-3 ಸ್ಪೂನಷ್ಟು ನೀರು ಮಾತ್ರ ಹಾಕಿದ್ದೀನಿ. ಸೊ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡ ನಂತರದಲ್ಲಿ ಇದಕ್ಕೆ ಉಪ್ಪನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ನಾನು ಆಲ್ರೆಡಿ ಉದ್ದಿನ ವಡೆ ಮಾಡಬೇಕಾದ್ರೆ ನಿಮಗೆ ಹೇಳಿದ್ದು ವಡೆ ಚೆನ್ನಾಗಿ ಬರಬೇಕು ಅಂದರೆ ಅದನ್ನು ಬೀಟ್ ಮಾಡಬೇಕು ಅಂತ. ಸೊ ಈಗ ಇದನ್ನು ಸಹ ಚೆನ್ನಾಗಿ ಬೀಟ್ ಮಾಡಬೇಕು. ಎಣ್ಣೆಗೆ ಹಾಕಿದ ತಕ್ಷಣದಲ್ಲೇ ಅದು ತೇಲ್ತಾ ಇದ್ರೆ ಸೊ ದಟ್ ನಾವು ಬೀಟ್ ಮಾಡಿರೋದು ಕರೆಕ್ಟಾಗಿದೆ ಅಂತ, ಇಲ್ಲಾಂದರೆ ಬೀಟ್ ಮಾಡಿದ್ದು ಸಾಲದು ಇನ್ನೂ ಸ್ವಲ್ಪ ಬೀಟ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಎಣ್ಣೆ ಕಾದಿದ್ದಾಗ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಇದನ್ನು ಬಿಡಬೇಕು, ಆವಾಗ ಕೈಗೆ ಇದು ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ಎಣ್ಣೆಯಿಂದ ತೆಗೆದ ತಕ್ಷಣದಲ್ಲೇ ಇದನ್ನು ನೀರಿನ ಪಾತ್ರೆಗೆ ಹಾಕ್ಕೊಳ್ಬೇಕು, ಯಾಕಂದರೆ ನಾವಿಲ್ಲಿ ದಹಿ ವಡ ಮಾಡ್ತಾ ಇರೋದ್ರಿಂದ ಇದನ್ನು ಡೈರೆಕ್ಟಾಗಿ ನೀರಿಗೆ ಹಾಕಬೇಕು. ನೀರಲ್ಲಿ ಇದನ್ನು 5-10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನಂತರದಲ್ಲಿ ಅದನ್ನು ನೀರನ್ನೆಲ್ಲನೂ ತೆಗಿಬೇಕು. ಕೆಲವೊಂದ್ಸತಿ ಪ್ರೆಸ್ ಮಾಡ್ಬೇಕಾದ್ರೆ ಹಾರ್ಡಾಗಿ ಪ್ರೆಸ್ ಮಾಡಿದರೆ ಒಡೆಯೋ ಚಾನ್ಸಸ್ ಇರುತ್ತೆ, ನೀಟಾಗಿ ಪ್ರೆಸ್ ಮಾಡಿದರೆ ಯಾವುದೇ ರೀತಿ ಒಡೆಯೋದಿಲ್ಲ. ಸೊ ಈಗ ಇದಕ್ಕೆ ದಹಿ ಹಾಕೋಣ, ಅಂದರೆ ಮೊಸರನ್ನ ಹಾಕೋಣ. ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 4-5 ಸ್ಪೂನಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಆನಂತರದಲ್ಲಿ ಇದಕ್ಕೆ ಉಪ್ಪು, ಚಾಟ್ ಮಸಾಲ, ಖಾರ ಚಟ್ನಿ, ಸ್ವೀಟ್ ಚಟ್ನಿ ಇಷ್ಟನ್ನು ಹಾಕ್ಕೊಳ್ಬೇಕು. ಇಷ್ಟ ಇದ್ದವರು ಇದಕ್ಕೆ ಸೇವನೂ ಸಹ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ಇಷ್ಟು ಹಾಕಿದರೆ ನಮ್ಮ ದಹಿ ವಡ ರೆಡಿಯಾಗಿದೆ.